ಮಂದರೋದ್ಧಾರಿ ವೃತ್ತೋದ್ಭುಜಾಭೋಗಿ ಪ್ರೀಣಯಾಮೋ ವಾಸುದೇವ ದೇವತಾ ಮಂಡಲಾ ಪ್ರೀಣಯಾಮೋ ವಾಸುದೇವ. ಇದು ಆಚಾರ್ಯರು ಕೊಟ್ಟ ಮತ್ತೊಂದು ಅಪೂರ್ವವಾದ ಸ್ತುತಿ ಸಾಹಿತ್ಯದ ಒಂದು ಶಿಖರದಲ್ಲಿ ನಿಲ್ಲುವಂಥದ್ದು. ವಂದಿತ ಅಶೇಷ ವಂದ್ಯ ಉರು ವೃಂದ ವೃಂದಾರಕಂ. ವೃಂದಾರಕರು ಅಂದರೆ ದೇವತೆಗಳು, ಅವರಿಗೆ ಹೆಸರೇ. ಅವ್ರು ಯಾವತ್ತೂ ಕೂಡ ಒಬ್ಬರನ್ನೊಬ್ಬರು ಬಿಟ್ಕೊಡಲ್ಲ. ಕೇವಲ ಮೇಲ್ನೋಟಕ್ಕೆ ಕೆಲವೊಂದು ಕಥೆಯಲ್ಲಿ ಒಬ್ಬರನ್ನೊಬ್ಬರು ವಿರೋಧಿಸಿದಂತೆ ಕಂಡರೂ ಕೂಡ ಆಳದಲ್ಲಿ ಅವರ ಆಂತರ್ಯದಲ್ಲಿ ತಮಗೆ ಇರುವ ಗುರಿ ಪರಮಾತ್ಮನ ಸೇವೆ ಹೊರತು ನಮ್ಮ ನಮ್ಮ ಪ್ರತಿಷ್ಠೆ ಅನ್ನೋದಲ್ಲ ಅನ್ನೋದು ಅವರ ಸ್ಪಷ್ಟ ಚಿತ್ರಣ. ಕನಸಿನಲ್ಲೂ ಅವರು ಒಬ್ಬರನ್ನೊಬ್ಬರು ವಿರೋಧಿಸುವುದಿಲ್ಲ. ಯಾವುದೋ ಪ್ರಾರಬ್ಧವಶಾತ್ ಶಾಪದ ಬಲದಿಂದ ಒಬ್ರಿಗೊಬ್ರು ವಿರುದ್ಧವಾಗಿ ನಿಲ್ಲುವ ಪ್ರಸಂಗ ಬರಬಹುದು. ಅದು ಅವತಾರದಲ್ಲಿ ಹೊರತು ಮೂಲ ರೂಪಗಳಲ್ಲಿ ಒಂದಕ್ಕೊಂದು ಭಿನ್ನವಾದ ಚಿಂತನೆಯಲ್ಲಿ ಇರುವುದೇ ಇಲ್ಲ. ಎಲ್ಲ ಚಿಂತನೆಗಳು ಒಮ್ಮನದಿಂದ ಭಗವಂತನ ಸೇವೆಯನ್ನೇ ಮಾಡಲಿಕ್ಕೆ ಆ ರೀತಿ ನಿಂತಿರ್ತಾರೆ ಅನ್ನುವ ಕಾರಣದಿಂದ ವೃಂದಾರಕ ಅಂತ ದೇವತೆಗಳಿಗೆ ಹೆಸರು. ಯಾವಾಗಲೂ ಒಟ್ಟೊಟ್ಟಾಟಾಗೇ ಓಡಾಡ್ತಿರ್ತಾರೆ. ನೀವು ನೋಡ್ಬೋದು ಎಲ್ಲ ದೇವತೆಗಳನ್ನು ಮುಂದೆ ಹಿಂದಿಟ್ಟುಕೊಂಡು ಇಂದ್ರದೇವ ಚತುರ್ಮುಖನಲ್ಲಿ ಬಂದ ಅವರೆಲ್ಲ ಸೇರಿಕೊಂಡು ಪರಮಾತ್ಮ ಅಲ್ಲಿಗೆ ಬಂದರು ಅಂತೆಲ್ಲ ಮಾತು ಬರುವುದರ ಹಿನ್ನೆಲೆ ಅವರು ವೃಂದ ಗುಂಪು ಗುಂಪಾಗಿಯೇ ಯಾವಾಗಲೂ ಒಳ್ಳೆಯದನ್ನು ಚಿಂತಿಸ್ತಾರೆ. ಮತ್ತು ಒಗ್ಗಟ್ಟು ಇದು ನೋಡಿ ಅವರಲ್ಲೂ ತುಂಬ ತಿಳುವಳಿಕೆ ಇದೆ ದೇವತೆಗಳಲ್ಲಿ, ಆದರೂ ಒಗ್ಗಟ್ಟಿದೆ. ಅಲ್ಲ ಇದೇನು ಏನು ನಿಯಮ ಹೇಳಿಕೊಳ್ತಿದ್ದೀರಿ? ತಿಳುವಳಿಕೆ ಇದೆ ಆದರೂ ಒಗ್ಗಟ್ಟಿದೆ ಅಂತ ನೀವು ಏನು ಹಂಗೆ ಹೇಳೋದು ಅಂದರೆ, ಹೌದು ಲೋಕದಲ್ಲಿ ತಿಳುವಳಿಕೆ ಇದ್ದಂತಹ ಮಂದಿ ಎಷ್ಟು ಭಿನ್ನಾಭಿಪ್ರಾಯಗಳನ್ನು ಹುಟ್ಟಾಕ್ತಾರೆ. ತಿಳುವಳಿಕೆ ಇದ್ದವರು ಅಂತ ತಮ್ಮನ್ನು ತಾವೇ ಕರೆಸ್ಕೊಂಡು ಉಳಿದವರಲ್ಲಿ ಭಿನ್ನಾಭಿಪ್ರಾಯವನ್ನು ಹುಟ್ಟಾಕಿ ತಮ್ಮ ಬೇಳೆಯನ್ನು ಇವತ್ತಿಗೂ ಅನುಕೂಲವಾಗುವಂತೆ ಬೇಯಿಸಿಕೊಂಡು ಕೂತಿದ್ದಾರೆ. ಆದರೆ ಯಾಕೆ ಹಾಗಾಯಿತು ಅಂದರೆ, ಈ ಕುರಿಮಂದೆಗಳ ಥರ ಇವರು ಯಜಮಾನ ಒಬ್ಬ ಒಂದು ಸರ್ತಿ ಬಾರಿಸಿದ ಅಂದರೆ ಎಷ್ಟೋ ದೂರ ತನಕ ತಮ್ಮ ಮೇವನ್ನು ಹುಡುಕಿಕೊಂಡು ಹೋಗ್ತಾ ಇದ್ದು ಅಂತ ನಮಗೆ ಬರುತ್ತೆ. ಅಂಥದ್ರಲ್ಲಿ ದೇವತೆಗಳು ಕೂಡ ಹಾಗೇನೆ, ಎಲ್ಲಿ ಬಿಟ್ಟರು ಅವರನ್ನು ಅವರ ಗುರಿಯನ್ನು ಅವರು ಮರೆತು ಬಿಡುವುದಿಲ್ಲ. ಎಲ್ಲ ದಿಕ್ಕುಗಳ ಪರಿಚಯ ಇರುತ್ತೆ ಅನ್ನೋದು ಬೇರೆ ಪ್ರಶ್ನೆ. ಪ್ರಾಣಿಗಳಲ್ಲೂ ಹಾಗೆ ಗುಂಪು ಗುಂಪಾಗಿಯೇ ಇರ್ತಾವೆ. ಒಬ್ಬರು ಯಾವತ್ತು ಆಕ್ರಮಣ ಆಗುತ್ತೆ ಗೊತ್ತಾದಾಗ ಹೆಚ್ಚು ಒಂದು ರೀತಿ ಪಾಠವೂ ಆಗಿರಬೇಕು ನಮಗೆ, ಜೊತೆಗೆ ಒಂದು ಸೊಲ್ಯೂಷನ್ ಸಿಗಬೇಕು ರೀತಿಯಲ್ಲಿ ಅವರ ಗುಂಪಾಗಿ ವಂದಿತ ಅಶೇಷ ವಂದ್ಯ ಗುರು ವಂದಿತ ಅಂದ್ರೆ ನಮಸ್ಕರಿಸುವುದು, ಅಶೇಷ ವಂದ್ಯೋರು ವೃಂದಾರಕ ಬೇರೆ ಎಲ್ಲರಿಂದಲೂ ಕೂಡ ವಂದ್ಯರಾದ ಗುರು ಶ್ರೇಷ್ಠವಾದ ಗುಂಪಾಗಿ ಓಡಾಡುವ ದೇವತೆಗಳಿಂದ ವಂದಿತನಾದವನು. ಅದರ ಅಭಿಪ್ರಾಯ ಇಷ್ಟೆ. ಇಡೀ ಎಲ್ಲ ಮೂಲೆಗಳಿಂದಲೂ ದೇವತೆಗಳು ಒಂದನ್ನು ಅವರವರ ಕಾರ್ಯಭಾರದಲ್ಲಿ ಇದ್ದುಕೊಂಡೇ ವಂದಿಸ್ತಾರೆ. ಅವರಿಗೆ ದೇವರ ಕಾರ್ಯ ದೇವರಿಗೆ ವಂದಿಸುವುದೇ ಒಂದು ಕಾರ್ಯ ಅಲ್ಲ, ದೇವರಿಗೆ ವಂದಿಸುವುದು ಒಂದು ಭಾಗವಾಗಿ ಬಂದದ್ದು ತಪ್ಪಲ್ಲ. ಅದು ಮುಂದಿನ ಕಾರ್ಯಗಳಿಗೆ ಬೀಳಿಕೆ ಹೇಗೆ ಬಂತು ಅಂದರೆ, ಅದು ಬಿಟ್ಟು ಇಡೀ ದಿವಸ ಆರಾಧನೆ ಒಂದೇ ಕೆಲಸ, ಪೂಜೆ ಒಂದೇ ಕೆಲಸ, ಏನು ಕೆಲಸವೇ ಇಲ್ಲ ಅಂದರೆ ಹಾಗೆ ಹೊಟ್ಟೆ ಹೊರೆಯುವ ರೀತಿ ಒಂದಿಷ್ಟು ಓಡಾಡಬೇಕು ಮಾಡಬೇಕು ಕೇಳಬೇಕು. ಇದರಿಂದ ಸಮಾಜದ ಒಡನಾಟ ಬೆಳೆಯುತ್ತೆ. ಯಾರಿಗೆ ನಮಸ್ಕರಿಸಬೇಕು ಯಾರಿಗೆ ನಮಸ್ಕರಿಸಬಾರದು ಅಂತ ಸಂದರ್ಭದಲ್ಲಿ ನಿಯಮವನ್ನು ಕಾಪಾಡಿಕೊಳ್ಳುವುದಕ್ಕೆ ಚೆನ್ನಾಗಿರುತ್ತೆ ನಮ್ಮ ಸುತ್ತಾಟ. ಈ ಹಿನ್ನೆಲೆಯಲ್ಲಿ ಅಶೇಷ ವಂದ್ಯ ವಂದ್ಯ ಅಂದರೆ ವದಿ ಅಭಿವಾದನ ಸ್ತುತಿಯೋ ಅಂತ, ಅಭಿವಾದನಕ್ಕೆ ಯೋಗ್ಯವಾದ ವ್ಯಕ್ತಿತ್ವ ಉಳ್ಳವನು ಭಗವಂತನನ್ನು ಕೊಂಡಾಡ್ತಾ ಇರುವುದು. ನಿನಗೇನು ಅಂತ ಹೇಳಿ, ಎಷ್ಟೆಷ್ಟು ಜನ ವಂದ್ಯರು ಅಂತ ಈ ಜಗತ್ತಿನಲ್ಲಿ ಇದ್ದಾರೋ ಅವರು ಎಲ್ಲರೂ ಸ್ತುತಿಯ ಪರಾಕಾಷ್ಠೆಯನ್ನು ಸೇರಬೇಕು ಅಂತ ಬಂದಾಗ ನಿನ್ನನ್ನು ಪಕ್ಕ ಕೆಟ್ಟರೆ ಅವ್ರ ಮನಸ್ಸೇ ಮುಗಿತಾ ಇಲ್ಲ.
ವಂದಿತ ಅಶೇಷ ವಂದ್ಯ ಉರು ವೃಂದಾರಕಂ. ಅದರ ಕನ್ನಡದ ಅನುವಾದ ಹೇಗಿದೆ? ಜಗವೆ ಮಣಿವ ಹಿರಿಯ ಸುರರ ಗಡನದಿಂದ ವಂದನ. ಇಡೀ ಜಗತ್ತೇ ತಲೆಬಾಗುವ ಎಲ್ಲ ಹಿರಿಯರ ಆಶೀರ್ವಾದದಿಂದ ಏನೆಲ್ಲ ಒಳ್ಳೆಯದಾಗುತ್ತೋ ಅದನ್ನು ಮಾಡುವಂತ ಸುರರ ಗುಂಪನ್ನ ತನ್ನ ಕಿರುಬೆರಳಿಂದ ಅಳೆದುಕೊಂಡು ತನ್ನಲ್ಲಿ ಕರೆಸಿಕೊಳ್ಳುವಂತಹ ಶಕ್ತಿಯುಳ್ಳ ಶ್ರೀ ಕೃಷ್ಣನ ಬದುಕಿನ ಚಿತ್ರಣವನ್ನ ಲಕ್ಷ್ಮಿಯ ಒಟ್ಟಿಗೆ ಇದ್ದಾಗ ಅವರು ಬೇರೆ ಆಗಿರಲಿಲ್ಲ, ಅತ್ಯಂತ ಆತ್ಮೀಯವಾಗಿದ್ದು ಅನ್ನುವ ಇತ್ಯಾದಿಗಳ ಮಾತುಗಳೆಲ್ಲ ಬರುತ್ತೆ. ಆದ್ರಿಂದ ನಮ್ಗೆ ಯಾವುದಕ್ಕೆ ವಂದಿಸ್ಬೇಕು ಯಾವುದಕ್ಕೆ ವಂದಿಸಬಾರದು ಅಂತ ಗೊತ್ತಾಗದೆ ಕೈಗಾಲಿಗೆ ಪ್ರಸಂಗ ಇರುತ್ತೆ. ಅದನ್ನ ಎಚ್ಚರಿಸುವ ರೀತಿಯಲ್ಲಿ ಅಶೇಷ ವಂದ್ಯ, ಯಾರ್ಯಾರು ವಂದ್ಯರು ಅಂತಿದ್ದಾರೋ ಎಲ್ಲರಿಂದಲೂ ವಂದ್ಯನಾದ ಭಗವಂತನನ್ನ ಪ್ರೀಣಯಾಮಃ. ದೇವರನ್ನು ಪ್ರೀತಿಸ್ಬೇಕು ಅಂತಾದ್ರೆ ಶುದ್ಧವಾಗಿ ನಿಷ್ಕಲ್ಮಶವಾಗಿ ನನಗೆ ಅದಕ್ಕೆ ತಕ್ಕದಾದಂತಹ ಒಂದು ವಿಶ್ವಾಸ ಹುಟ್ಟುವ ಸಹಜವಾದ ಕೇವಲ ಕಾರ್ಪೊರೇಟ್ ಸ್ಟೈಲಲ್ಲಿ ಈಗ ಎದುರುಗಡೆ ಹೊಗಳುವಂತ ರೀತಿಯ ಮಾತು ಬೇಡ. ನನಗೆ ಬೇಕಿರುವುದು ಎಲ್ಲರಿಂದಲೂ ಪ್ರೀತಿ ಪಾತ್ರ, ಎಲ್ಲರಿಂದಲೂ ವಂದ್ಯನಾದ, ಎಲ್ಲರಿಗೂ ಪ್ರೀತಿ ಪಾತ್ರನಾದ. ಮತ್ತೆ ಅದು ಮಧ್ಯಾಹ್ನ ಊಟ ಇದೆ ಅದರಿಂದ ಬನ್ನಿ ಅಂತ ಕರೆದ ಕಾರ್ಯಕ್ರಮ ಅಲ್ಲ. ಭಗವಂತನನ್ನು ನೋಡ್ಲಿಕ್ಕೆ ಬರುವುದಾದ್ರೆ ಬನ್ನಿ ಅಂತ ಹೇಳಿದಿಷ್ಟೇ ಮಾತಿಗೆ ಎಲ್ಲ ಕಡೆಯಿಂದ ನುಗ್ಗಿ ಬಂದು ಚಂದನ ಚರ್ಚಿತೋದಾರ ತೀರಾಂಸಕ. ಎರಡನೇದು ಚಂದನ ಚರ್ಚಿತೋದಾರ ತೀರಾಂಸಕ. ಚಂದನ ಅಂದ್ರೆ ಗೊತ್ತು, ಗಂಧ ಚಂದನ. ಚರ್ಚಿತ ಅಂದ್ರೆ ಹಚ್ಚುವುದು. ಉದಾರ ಅಂದ್ರೆ ದೋಷ ಇಲ್ಲದ. ತೀನ ಅಂದ್ರೆ ಉರುಟಾದ ಅಥವಾ ಸ್ವಲ್ಪ ತುಂಬಿಕೊಂಡ ಮಾಂಸಲವಾದ ಅಂಸಕ ಹೆಗಲು. ಇಡೀ ದೇಹದಲ್ಲಿ ಎದ್ದು ಕಾಣುವಂಥದ್ದು ಕೈ ಚಾಚಿದಾಗ ತೋಳು. ಅಂತಹ ತೋಳು ಅಂದ್ರೆ ಹಿಂದೆ ಎಲ್ಲ ಕ್ರಮ ಏನು ಅಂದ್ರೆ ದೇವತೆಗಳನ್ನ ಗುರುಗಳನ್ನ ಯಾರನ್ನೇ ಆರಾಧಿಸುವ ಮಾಡ್ತಿದ್ರು, ಅದನ್ನ ಆಚಾರ ಗಂಧವನ್ನ ಕೈ ತುಂಬ ತೈದಾದ ನಂತರ ಹಚ್ಚಿಕೊಂಡು ಗಂಧವನ್ನ ತೈದ ಬಳಿಕ ಕೈ ತುಂಬ ಗಂಧವನ್ನ ಎರಡು ಕೈಯಲ್ಲಿ ಪೂಸಿ ಕೈ ಹೆಗಲಿನಿಂದ ತೋಳಿನ ತುದಿಯ ತನಕ ಗಂಧದಿಂದ ಕೈಯನ್ನ ಪೂಸಬೇಕು. ಆಮೇಲೆ ಎದೆಗೆ ಸ್ವಲ್ಪ ಹಚ್ಚಬೇಕು. ಆಮೇಲೆ ಉಳಿದಿದ್ದಿನ್ನೇನಾದ್ರೂ ತೀರ್ಥ ಅಂದ್ರೆ ಕುಡಿಯುವುದು, ಕಾಲ್ ತೊಳೆಯುವುದು ಇತ್ಯಾದಿಗಳು ಏನೆಲ್ಲ ಮಾಡಿರ್ತಾರೋ ಅದೆಲ್ಲದರ ಮಧ್ಯದಲ್ಲಿ ಒಂದು ಕಾಲ್ ತೊಳೆಯೋದೆಲ್ಲ ಮೊದಲೇ ಮಾಡ್ಕೊಂಡ್ಬರ್ಬೇಕು. ಹೊರಗಡೆ ಒಂದ್ಸಲ ಮಾಡ್ತಾರೆ ಮತ್ತೆ ಒಳಗಡೆ ಇನ್ನೊಂದ್ಸಲ ಮಾಡ್ತಾರೆ. ಆದರೆ ಅದರ ಅಭಿಪ್ರಾಯ ಆರಾಧನೆ ಮಾಡುವಾಗ ಸುಮ್ಮನೆ ಒಂದು ಕೆಲವರು ಆದರೂ ಮಾಡ್ತಾರೆ ಕೆಂಪು ನಾಮ ಹಣೆಯಿಂದ ನೆತ್ತಿಯ ತನಕ ಎಳೆದು ಬಿಡ್ತಾರೆ, ಹಾಗಲ್ಲ. ಅವರ ಪ್ರತಿಯೊಂದು ಆಲೋಚನೆಯೂ ಕೂಡ ಅತ್ಯಂತ ಶುದ್ಧವಾಗಿರಬೇಕು ಅನ್ನೋ ತರ ಚಂದನದಿಂದ ರೂಕ್ಷಿತವಾದ, ಚಂದನದಿಂದ ಲೇಪಿತವಾದ, ದೋಷವಿಲ್ಲದ ತುಂಬಿದ ತೋಳುಗಳನ್ನ ನಾನು ನಮಸ್ಕರಿಸ್ತೇನೆ ಅಂತ ಹೇಳುತ್ತಿದ್ದಾರೆ. ಚಂದನ ಚರ್ಚಿತೋದಾರ ತೀನಾಂಶ ಇಂದಿರಾ ಚಂಚಲ ಪಾಂಗ ನೀರಾಜಿತಂ. ಇಂದಿರೆಯ ಅಪಾಂಗಲವದಿಂದಲೇನೆ ಜಗತ್ತನ್ನ ನಡೆಸುವ ಸಾಮರ್ಥ್ಯ ಇರುವಂತದ್ದು ಪರಮಾತ್ಮನಿಗೆ ಮಾತ್ರ. ತೀನವಾದ ತುಂಬಿದ ತೋಳುಗಳು ಅದನ್ನ ಹೀಗೆ ಹೆಗಲ ತುಂಬ ಕಂಪು ಬಳಿದ ಸೊಗದ ಗಂಧ ಚಂದನ. ಮತ್ತೆ ಮುಂದೆ ಇಂದಿರಾ ಚಂಚಲ ಅಪಾಂಗ ನೀರಾಜಿತ. ಇಂದಿರೆಯ ಚಂಚಲ ಅಂದ್ರೆ ಅವಳಿಗೂ ಚಾಂಚಲ್ಯ ಇದೆ ಅಂತ ಅರ್ಥ ಅಲ್ಲ, ಅದೊಂದು ಸೌಂದರ್ಯ ದ್ಯೋತಕ. ಕಣ್ಣನ್ನು ಮುಚ್ಚಿ ಮುಚ್ಚಿ ಎರಡು ಮೂರು ಸರ್ತಿ ತೆಗೆದಾಗ ಆ ಮುಚ್ಚಿದ ಹೊತ್ತಿಗೆ ಕಾಡಿಗೆಯ ಸುತ್ತ ಏನು ಕಣ್ಣಿನ ಅಲಂಕಾರವನ್ನು ಮಾಡಿರ್ತೇವೆ ಅದೆಲ್ಲ ಎದ್ದು ಕಾಣುತ್ತೆ. ಮತ್ತು ಸೌಂದರ್ಯದ ಒಂದು ಜಿಜ್ಞಾಸೆ ಮೀಮಾಂಸೆಯಲ್ಲಿ ಅದು ಒಂದಿದೆ. ಇಂದಿರೆಯ ಕಣ್ಣು ಮುಚ್ಚಿ ತೆಗೆದಾಗ ಹಚ್ಚಿಕೊಂಡಂತಹ ಕಾಡಿಗೆಯ ಚಂಚಲ ಪಾಂಗ ನೀರಾಜಿತ, ಕಾಡಿಗೆಯ ಕಂಗಳಿಂದ ನೀರಾಜಿತ ದೇವರ
ಪ್ರತಿಷ್ಠೆಯನ್ನ ಅಥವಾ ದೇವರ ಪೂಜೆಯನ್ನ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹೇಗೆ ಮಾಡುತ್ತಿದ್ದಾರೆ ಅಂದ್ರೆ, ಕಣ್ಣ ಕಡೆನೋಟದಲ್ಲಿ ಹುಟ್ಟಿದ ಇಂದ್ರನ ಆಫರನ್ನು ಕೂಡ, ಅದೇನಂತ ಮಹತ್ವದಲ್ಲಿ ಅದಿಲ್ಲ ಅಂದ್ರೆ ನಡೆಯುತ್ತೆ. ನಾವು ಗ್ಯಾರಂಟಿಗಳಿಗೆ, ಉಚಿತ ಅಥವಾ ದುಟ್ಟಿ ಪ್ರೋಗ್ರಾಮ್ಗಳಿಗೆ ಎಷ್ಟು ಬೇಗ ಬಲಿಯಾಗ್ತೇವೆ ಅಂತಂದ್ರೆ, ದೇವತೆಗಳು ಹಾಗೆ ಬಲಿಯಾಗೋರಲ್ಲ. ಅವರು ಬಹಳ ಗಂಭೀರವಾಗಿ ಅದನ್ನು ಯೋಚನೆ ಮಾಡಿ, ಅಪಾಂಗಲವ ಮಾತ್ರ ಊರ್ಜಿತ ಆಸಾ, ಅಪಾಂಗಲವ ಅನ್ನೋದು ತುಂಬಾ ಆಲೋಚನೆ ಮಾಡುವವರಿಗೆ ಬರುವ, ಓದಿನ ಪರಿಸ್ಥಿತಿಯಲ್ಲಿ ಅಥವಾ ಇನ್ನೇನಾದ್ರೂ ಆಲೋಚಿಸುವ ಸ್ಥಿತಿಯಲ್ಲಿ ಬಂದೋದಗೂ ಒಂದು ಅವಕಾಶ. ಅದು ದೇವತೆಗಳಿಗೆ ನಿರಂತರ ಏನೇ ಯೋಚನೆ ಮಾಡುವಾಗ ಅವರಿಗೆ ಈ ಅರ್ಥ ಹೇಗಿದೆ ದೇವರಲ್ಲಿ ಅಂತ ಅದಕ್ಕೊಂದು ಜಿಜ್ಞಾಸೆಯನ್ನು ವ್ಯಕ್ತಪಡಿಸುವ ಮಾತನ್ನು ಇಲ್ಲಿ ಮುಂದಿನ ಮಂದರೋದ್ಧಾರ ವೃತ್ತೋದ್ಭುಜಾ ಭೋಗಿನಂ, ಮಂದರವನ್ನೆತ್ತಿದ ಅನ್ನನ್ನು ಉದ್ಧರಿಸಿ ತಂದು ಸಮುದ್ರದ ಮಧ್ಯದಲ್ಲಿ ನೆಟ್ಟ, ಉದ್ಭುಜಾ ಭೋಗಿನಂ ಮಂದರ ಪರ್ವತವನ್ನು ಎತ್ತಿದ ವೃತ್ತ ಉದ್ಭುಜಾಭೋಗಿನ ಎರಡು ಕೈಗಳಿಂದ ಹಿರಿಯರಿಗೂ ನಮಸ್ಕಾರ ಮಾಡಿಸಿದ ಕೆಲಸ ಅದು ಗಮ್ಯಕ್ಕೆ ಹೆಚ್ಚು ಹತ್ತಿರವಾಗುವಂತೆ ಮಾಡುತ್ತೆ. ಈ ಹಿನ್ನೆಲೆಯಲ್ಲಿ ನಾನು ದೇವತೆಗಳನ್ನ, ಪರಮಾತ್ಮನನ್ನು, ವಾಸುದೇವನನ್ನು ಪ್ರೀತಿಸುತ್ತೇನೆ. ಎಲ್ಲ ದೇವತೆಗಳ ಮಂಡಲದಲ್ಲಿ ಜೊತೆಯಾಗಿ ಇರುವ ಭಗವಂತನನ್ನು ದೇವತಾ ಅಖಂಡ ಮಂಡಲಂ, ದೇವತಾ ಖಂಡನ ಖಂಡಲ ಅಖಂಡ ಮಂಡಲಂ, ಅಖಂಡ ರೀತಿಯಲ್ಲಿ ಪರಮಾತ್ಮನ ಮಾಧುರ್ಯವನ್ನು ತಿಳಿಸಿ ಸಜ್ಜನರಿಗೆಲ್ಲರಿಗೂ ಕೂಡ ಒಂದು ಗೈಡೆನ್ಸ್ ಇದ್ದ ಹಾಗೆ, ದೇವತಾ ಮಂಡಲಾಖಂಡ ಆ ಮಂಡಲ ಆ ಖಂಡಲ ಅಂತಂದ್ರೆ ಒಂದು ಸುಂದರವಾದ ನಮಗೆ ವಾಸುದೇವ ಶಬ್ದ ಆಗಿದೆ. ಆ ವಾಸುದೇವ ಶಬ್ದದ ಅರ್ಥ ವೀಣಯಾಮ ಅಂದ್ರೆ ಸೂಚಿಸುತ್ತೇವೆ ಅಂತ ಸರಿ. ಸಂಸ್ಕೃತದಲ್ಲಿ ಹಾಗೆ ಉಪಯೋಗಿದೆ ಅಂದ್ರೆ ಆಚಾರ ಮಾಡಿ ತೋರಿಸ್ತದೆ, ಉಪಯೋಗಿಸಿದ್ರು ಅಂದ್ರೆ ಹಾಕಿ ಕೊಡ್ತದೆ. ಅಷ್ಟು ಸುಂದರವಾದ ಪದ್ಯವನ್ನು ಮಾಡಿಕೊಂಡು ನಾಳೆ ಶ್ರೀ